ಆತ್ಮೀಯ ಹೇ ಸೀತಾರಾಮ ಇಕ್ಕಿದ್ರೆ ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೊತೆವ ನೋಡ್ರಿ. ದಿನ ದಿನಕ್ಕೆ ರಾಜಕೀಯ ಯಾವ ರೀತಿ ಸ್ವಲ್ಪ ಪಡಿತಾ ಇದೆ, ಒಂದು ಮಜಾ ಬರ್ತಾ ಇದೆ ಇದರಲ್ಲೇ. ಹೇಗಪ್ಪ ಅಂತಂದರೆ, ಇವು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿ ಕರೆದ, ವಿಜೇಂದ್ರನ ಕೆಳಗಿಳಿಸುವವರೆಗೆ ಪ್ರಚಾರಕ್ಕೆ ಹೋಗಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ನಾನು ಪ್ರಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಜೂನಿಯರ್ನು ಅಂತ ಹೇಳೋ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಹೀಗಿದ್ದರೆ ಇನ್ನೊಂದು ಕಡೆ ಶಾಸಕ ಬಸವರಾಜ ಪಾಟೀಲ್ ಅಂತನಾಡ್ರು, ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲು ಸಿ ಪಿ ಯೋಗೇಶ್ವರ ಕಾರಣ ಅನ್ನೋದು ಮಾತನ್ನು ತೆಗೆದುಕೊಂಡ್ರೆ ಅವ್ರಿಗೆ ನಿಜ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಬಸವರಾಜ ಪಾಟೀಲ್ ಅಂತನಾಳಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅವ್ರ ಹಿಂದಿದ್ದಂಥ ಬಿ ಜೆ ಪಿಯಲ್ಲಿ ಅನೇಕ ನಾಯಕರಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ದಾರಂತ, ಬಿ ಜೆ ಪಿಯನ್ನು ಬೆಳೆಸುವಂಥದ್ದು ಮಾಡ್ತಾ ಇದ್ದಾರೆ, ಅದು ಉಳಿಸುವಂಥದ್ದ. ಯಾಕಂದ್ರೆ ಬಂದ ಮಾತಂತ ಇಲ್ಲಿ ಸ್ಪಷ್ಟ ಅದ. ಇವತ್ತಿನ ಡೆವಲಪ್ಮೆಂಟ್ ನೋಡಿದಾಗ ಬಿ ಎಸ್ ಯಡಿಯೂರಪ್ಪರವರನ್ನು ಕೆಳಗಿಳಿಸುವಂಥದ್ದು, ಬದುಕಿ ಸರಿಸುವಂಥದ್ದು ಇವತ್ತಿನ ಮಟ್ಟಿಗೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ. ಈಗಾಗಲೇ ಅದರ ಒಂದು ಪ್ರತಿಫಲವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ನೋಡಿದ್ವಿ. ಮತ್ತು ಇವತ್ತು ವಿಜೇಂದ್ರ ಅಂದರೆ ಏನಪ್ಪ ಅಂದರೆ, ನಮ್ಮ ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರನ ಕೆಳಗಿಳಿಸೋದು ಪ್ರಚಾರಕ್ಕೆ ಹೋಗುವುದಿಲ್ಲ ಅಂತಂದ್ರೆ ಮುಷ್ಟಿ ದೊಡ್ಡ ಹೊಡೆತ ಬಿ ಜೆ ಪಿ ಅನ್ನೋದು ಎರಡು ಮಾತಿಲ್ಲ. ಭಿನ್ನಾಭಿಪ್ರಾಯ ಜೋರಾಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ವಿಜೇಂದ್ರ ಕರೆದ್ರು ಸಹಿತ ಹೋಗ್ತಾ ಇಲ್ಲ, ಬರ್ರಿ ಎಲ್ಲರೂ ಕೂಡ ಮಾಡೋಣ ಪ್ರಚಾರ ಅಂದಾಗ ಇಲ್ಲಪ್ಪ ನೀ ಕೆಳಗಿಳಿನೋ ಅಂತ ಮಾತು ಮಾತಾಡುವಂಥದ್ದು. ಇದೇ ಕಾಲಕ್ಕೆ ಬಿ ಜೆ ಪಿಯಲ್ಲಿ ಬಂದಂತಹ ನಮ್ಮ ಅತ್ನೀಯ ಶಾಸಕರು ವಿಶ್ವಜಿಮುಖ ಸೌದಿ ಅವರು, ಲಕ್ಷ್ಮಣ್ ಸೌದಿ ಅವರು, ಅದೇನ್ರಿ ಬಿ ಜೆ ಪಿ, ಅದಕ್ಕೆ ಆರು ಭಾಗಗಳಿದ್ದಾವ, ಮೂರು ಮನೆಗಳಿದ್ದಾವೆ, ಎಲ್ಲ ಒಡೆದೋಗಿಬಿಟ್ಟದ ಅಂತ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ನಮ್ಮ ರಮೇಶ್ ಜಾರಕಿಹೊಳಿ ಪ್ರಬಲ ಪ್ರತಿಸ್ಪರ್ಧಿ, ನಮ್ಮ ಲಕ್ಷ್ಮಣ ಸೌದಿ ಅವರ, ಇನ್ನೇನು ಉಳಿದಿಲ್ಲ ಅದಕ್ಕೆ ಹಾಗೆ ಬಿ ಜೆ ಪಿ ಇಲ್ಲಿ ಅಂತೇಳಿ. ಮತ್ತು ಇದೇ ಕಾಲಕ್ಕೆ ಇನ್ನೊಂದು ನೆನಪಿಸ್ಕೋಬೇಕಾಗಿದೆ ನಾವೆಲ್ಲ, ಯೋಗೇಶ್ವರ ಅವರು ಹೊರಗೆ ಬಂದಮೇಲೆ ಆ ಪಾರ್ಟಿಯಿಂದ ಬಿ ಜೆ ಪಿಯಿಂದ ಅನೇಕ ದಿನ ಅವರು ಬೆಂಬತ್ತಿ ಬರ್ತಾ ಇದ್ದಾರೆ, ಅದು ಅವ್ರ ಫಾಲೋವರ್ಸ್. ಹೀಗಾಗಿ ಬಿ ಜೆ ಪಿಗೆ ಮೈಸೂರು ಭಾಗದಲ್ಲೇ ಹೊಡೆತು ಬೆಳೆದ್ರೆ ಎರಡು ಮಾತಾ ಇಲ್ಲ. ಅಲ್ಲಿ ಒಬ್ಬ ಯೋಗ್ಯತೆ ಇದ್ದಂಥ ಅಲ್ಲಿ ಒಕ್ಕಲಿಗ ಸಮುದಾಯದಲ್ಲೇ ಒಂದು ಒಳ್ಳೆಯ ಹೆಸರು ಪಡೆದಂಥ ಯೋಗೇಶ್ವರ ಅವರು ಅಲ್ಲಿ ಒಬ್ಬ ನಾಯಕರ ಬೆಳೆಯುವ ಸಾಧ್ಯ ಉಳಿತು. ಇನ್ನು ಪ್ರೀತಮ್ ಗೌಡ ಆಗಿರ್ಬೋದು, ಇನ್ನುಳದವ್ರು ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಶ್ರೀ ಅಶ್ವಥ್ ನಾರಾಯಣ ರೆಡ್ಡಿ ಅದರಲ್ಲಿ ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರೆಲ್ಲರೂ ಇವತ್ತು ವಿಶೇಷವಾಗಿ ಆ ಒಂದು ಮೈಸೂರು ಭಾಗದಲ್ಲ ಯಡಿಯೂರಪ್ಪನಷ್ಟು ಬೆಳೆದಿದ್ದಂಥ ವ್ಯಕ್ತಿಗಳ ಅನ್ನುವಂಥ ಒಂದು ಪ್ರಶ್ನೆ ಇವತ್ತದ. ಇಡೀ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಬಿಟ್ಟರೆ ಯಾರಿದ್ದಾರಪ್ಪ ಬಿ ಜೆ ಪಿಯಲ್ಲಿ ಅಂತ ಹೇಳ್ಕೊಳ್ಳುವಂಥ ನಾಯಕರು ಅಂತ ಅಮಿತ್ ಅವ್ರು ಹೇಳ್ತಾ ಇರ್ತಾರೆ. ಆ ಮಾತು ಬೇರೆ ಹೇಳಿ ಏನು ತಪ್ಪಿಲ್ಲ ಅವ್ರ ಅಭಿಪ್ರಾಯ, ಆದರೆ ನಿಜವಾಗಿಯೂ ವಾಸ್ತವವಾಗಿ ಅಭ್ಯಾಸ ಮಾಡಿ ಅದೇ ಯತ್ನವು ಯಡಿಯೂರಪ್ಪನವ್ರ ಸಮೀಪ ಬರಲಿಕ್ಕೆ ಸಾಧ್ಯ ಇದಾರ ಅಂತೇಳಿ ಅನೇಕ ಸ್ವತಃ ನಮ್ಮ ಇವರು ಯತ್ನಾಳರ ಅಭಿಮಾನಿಗಳ ಸಹಿತ ಇದನ್ನು ಕೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದೇನು ಇವ್ರದ್ದು ರಾಜಕೀಯ ಅಂತ. ನಿಜವಾಗಿಯೂ ಒಂದು ಕಡೆ ಯತ್ನಾಳರ ಬಗ್ಗೆ ಮಾತಾಡೋ ಮುಂದೆ ಕೆಲವು ವಿಶೇಷ ತಜ್ಞರು ಹೇಳ್ತಾರೆ, ಇಲ್ಲ ಮತ್ತೆ ಮರಳಿ ಬಿ ಜೆ ಪಿ ತಿಂದವರು ಯಡಿಯೂರಪ್ಪನವರು ಅವ್ರ ವಿರುದ್ಧ ನಿಂತುಬಿಟ್ರು ಇವರು ಅಂತೇಳಿ. ಯಾರು ವಿರುದ್ಧ ನಿಲ್ತಾರೋ ಏನೋ, ಯಾರಿಗೆ ರಾಜಕೀಯ ಲಾಭ ಆಗಿಲ್ಲೋ ಏನೋ, ಇವ್ರಿಗೆ ಒಂದು ರಾಜಕೀಯ ಲಾಭ ಮಾಡಬೇಕಾಗಿತ್ತು, ಅವರು ಯಡಿಯೂರಪ್ಪನವ್ರು ಮಾಡಲಿಲ್ಲ ಏನೋ, ಅನೇಕ ಕಾರಣ ನಾರಾಯಣಿಯವರು ಕಾರಣ ಆಗಿರ್ಬೋದು ಇದಕ್ಕೆ. ಅಲ್ಲಿ ಒಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ಅನ್ನುವಂಥದ್ದು ಒಂದು ಪ್ರಬಲವಾದ ಶಕ್ತಿಯಾಗಿ ಉಳಿತಾ ಇಲ್ಲ. ಯಡಿಯೂರಪ್ಪನವ್ರ ಮೇಲಿನ ದ್ವೇಷನೋ ಅಥವಾ ಅವರು ಸರಿಸ್ಬೇಕು ಅಥವಾ ಅವ್ರ ಮಗಳನ್ನು ಸರಿಸ್ಬೇಕು ಅವ್ರ ಮೈತ್ರಿಯನ್ನು ಸರಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಪೂರ್ತಿ ಪೂರ್ಣ ಪ್ರಮಾಣದಲ್ಲ ಈ ಒಂದು ಚುನಾವಣೆಯಲ್ಲಿ ಅದು ಮುಷ್ಟಿ ಹೊರಗೆ ಬರುವಂಥ ಸಾಧ್ಯತೆ ಇದೆ. ಮತ್ತು ಅದರಲ್ಲೂ ಯಡಿಯೂರಪ್ಪನವರ ವಿರೋಧಿಗಳು ಈ ಮೂರು ಸೀಟುಗಳನ್ನ ಸೋಲ್ಲಿ ಅಂತೇಳಿ ಬಯಸ್ತಾ ಇದ್ದಾರೆ ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಹೇಗಪ್ಪ ಅಂತಂದರೆ ಅವ್ರು ಮೂರು ಸೋತರ ಮತ್ತು ನಾವು ನಮ್ಮ ಒಂದು ವಿರೋಧ ಧ್ವನಿಯನ್ನು ಹೆಚ್ಚು ಮಾಡ್ಬೋದು ಬಿ ಜೆ ಪಿಯಲ್ಲಿ ಅಂತ, ವಿಜೇಂದ್ರ ಡೌನ್ ಡೌನ್ ವಿಜೇಂದ್ರ ಡೌನ್ ಡೌನ್ ಅನ್ನುವಂಥದ್ದು ಮಾಡ್ಬೋದು ಅಂತೇಳಿ ಏನಾಗ್ತದೆ ನೋಡಬೇಕಾಗಿದೆ. ಬಟ್ ಇದನ್ನು ನೋಡಿದಾಗ ನಾವು ಸಹಜವಾಗಿ ಇವತ್ತು ಮೈಸೂರು ಭಾಗದಲ್ಲಿ ಅಂತ ಲೀಡರ್ ಇಲ್ಲ, ಯೋಗೇಶ್ವರ ಅಂತವ್ರು ಹೋಗಿಬಿಟ್ರು. ಹೌದಾ, ಅದು ಉಳಿಸಬೇಕಾಗಿತ್ತು, ಉಳಿಲಿಲ್ಲ. ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ಬಿದ್ದು ಬಿಡ್ತು ತಿಕ್ಕಾಟ ಒಕ್ಕಲ ಥರದ ಈ ಒಕ್ಕಲ ಲೀಡರ್ಗಳಲ್ಲೇ. ಮತ್ತು ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಎಚ್ ಡಿ ಕೆ ಅವ್ರನ್ನ ಬಿಟ್ಟರೆ ಅಲ್ಲಿ ಮತ್ತೊಬ್ರು ಆ ಮಟ್ಟಕ್ಕೆ ಅಂದರೆ ನಮ್ಮ ದೇವೇಗೌಡರ ಮಣಿತನದ ಮಟ್ಟಕ್ಕೆ ಇನ್ನೊಬ್ಬ ನಾಯಕಿಲ್ಲ. ಡಿ ಕೆ ಸಿಯ ಎದುರು ಪ್ರಬಲ ನಿಲ್ಲುವಂಥ ಮತ್ತೊಬ್ಬ ಬಿ ಜೆ ಪಿ ನಾಯಕರಿಲ್ಲ. ಇವೆಲ್ಲರೂ ಕಾರಣಗಳಿದ್ದಾವೆ. ಹೀಗಾಗಿ ಒಕ್ಕಲಿಗರ ಏರಿಯಾದಲ್ಲೇ ಬಿ ಜೆ ಪಿ ಬೆಳೆದರ್ಸೋದು ಮಾತಲ್ಲ, ಯಾಕಂದ್ರೆ ದೇವೇಗೌಡರ ಜೊತೆಗೆ ಸಂಬಂಧದ ಇವತ್ತು ಅಲ್ಲಿ ರಾಜಕೀಯ ಹೊಂದಾಣಿಕೆ ಆಗಿಬಿಟ್ಟದ. ಹೀಗಾಗಿ ಮತ್ತು ಇನ್ನೊಂದು ತಿಳ್ಕೋಬೇಕಾಗಿತ್ತು ನಾವೇನಂದರೆ, ದೇವೇಗೌಡರು ತಮ್ಮ ನಂತರ ತಮ್ಮ ಸಮೀಪ ಸಹಿತ ನಿಲ್ಲೋದು ನಾಯಕರು ಬೆಳೆಗೊಳ್ಳುವುದಿಲ್ಲ, ತಮ್ಮ ಜೆ ಡಿ ಎಸ್ ಅಲ್ಲಿ ಆಗಿರ್ಬೋದು ಬಿ ಜೆ ಪಿಯಲ್ಲಿ ಆಗಿರ್ಬೋದು.
ಯಾಕಂದ್ರೆ ಅವ್ರಿಗೆ ಅವ್ರ ಅಸ್ತಿತ್ವ ಸಲುವಾಗಿ ಅವ್ರು ಇವತ್ತು ಬಿ ಜೆ ಪಿ ಜೊತೆ ಕಾಂಪ್ರಮೈಸ್ ಆಗಿದ್ದಾರೆ ಅವರು. ನಮ್ಮ ಅಸ್ತಿತ್ವ ಉಳಿಬೇಕಾಗಿದೆ ಅಂತೇಳಿ ಕಾಂಪ್ರಮೈಸ್ ಆಗಿದ್ದಾರೆ. ಅವ್ರು ಹೇಳಿದ್ರು ಅವರು ಮಣಿತನಕನ ಜೆ ಡಿ ಎಸ್ ಇರುವಂಥ ಒಂದು ಲೆಕ್ಕದಲ್ಲಿ ಅವ್ರು ಹೇಳಿದ್ದಾರೆ. ಏನಿದ್ರು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಇರೋದಾಗಿ ಬೆಳಿಬೇಕು, ಇಬ್ಬರು ಒಂದೇ ರೀತಿ ಅಂತ ನೇಚರ್ ಅವರು ಆಡಳಿತ ಮಾಡೋದಾಗಲಿ ಅದು ಮಚ್ಚನವಾಗಲಿ ಅವ್ರ ವ್ಯವಹಾರಗಳಾಗಲಿ ಅವ್ಯವಹಾರಗಳಾಗಲಿ ಅವೆಲ್ಲನೂ ಒಂದೇ ರೀತಿಯಾದಂಥ ಒಂದು ಗುಂಡಾಯಿಸಂ ಮಾಡುವಂಥದ್ದು, ಜೊತೆಗೆ ಬೆದರಿಸುವಂಥದ್ದು, ದುಡ್ಡು ಹಚ್ಚುವಂಥದ್ದು ಇವೆಲ್ಲರೂ ಇಲ್ಲಿ ಕಾಮನ್ ಅಂತದ್ದು. ಇವೆಲ್ಲ ರಾಜಕೀಯದಲ್ಲಿ ನಡೆಯುವರಿ. ಇವತ್ತು ಆಲ್ ಓವರ್ ಕರ್ನಾಟಕದಲ್ಲೂ ಅದೇ ರೀತಿಯಾದ. ಹೀಗಾಗಿ ಬಿ ಜೆ ಪಿಗೆ ಇದೆಲ್ಲ ಏನಪ್ಪ ಅಂತ ತಳ್ಳಿನ ವಿಷಯ ಆಗ್ಯದ. ಮತ್ತು ಇಲ್ಲಿ ಉತ್ತರಕ್ಕೆ ಬಂದರೆ ಇಲ್ಲಿ ಎತ್ತಾಳರವರು ಜೊತೆ ರಮೇಶ್ ಅವರು ಕೂಡಿದ್ದಾರೆ, ಬೆಲ್ಲದವರು ಕೂಡಿದ್ದಾರೆ, ಹಾಂ ಮುಂದೆ ಲಿಂಬಾವಳಿಯವರು ಕೂಡಿದ್ದಾರೆ, ಎಲ್ಲ ಕೂಡ ಇವರು ಸಹಿತ ಯಡಿಯೂರಪ್ಪ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಯಡಿಯೂರಪ್ಪನವರು ವಿರೋಧ ಮಾಡೋದ್ರಿಂದ ಅಥವಾ ತೆಗೆದು ಹಾಕೋದ್ರಿಂದ ಇವ್ರು ಗೆದ್ದು ಬರ್ಬೋದಾ, ಮೆಜಾರಿಟಿ ಮಾಡ್ಕೋಬೋದಾ ಅನ್ನೋದು ಒಂದಷ್ಟು ಇಲ್ಲಿ ಮೂಲಭೂತ ಸಮಸ್ಯೆ ಅದ ಬಿ ಜೆ ಪಿಯಲ್ಲಿ. ರಮೇಶ್ ಅವ್ರು ಬಿಡ್ರಿ, ಪಾಪ ಅವರು ಇವತ್ತೇನು ಬಿ ಜೆ ಪಿಯಲ್ಲಿದ್ದಾರೆ, ನಾನು ಮತ್ತೇನೋ ಗೊತ್ತಿಲ್ಲ, ಅವರು ನಮ್ಮ ಸಿದ್ದರಾಮಯ್ಯ ಗುರುಗಳು ಅಂತ ಹೇಳ್ತಾ ಇರ್ತಾರೆ, ಹೇಳಿಕ್ಕೆ ಸಾಧ್ಯ. ಉಳಿದವರು ಅದೇ ಪಕ್ಷ ನಂಬದಿಂದವರು ಅಲ್ಲೇ ಉಳಿಬೇಕು ಅನ್ನುವಂಥವ್ರು ಅನೇಕರಿದ್ದಾರಲ್ಲೇ, ಅವ್ರ ಗತಿ ಹೆಂಗಂತ. ಯಾಕಂದರೆ ಆಲ್ರೆಡಿ ಈ ನಮ್ಮ ಜಾರಿಗೆ ಕುಟುಂಬದವರು ತಮ್ಮ ರಾಜಕೀಯವಾದ ಅಸ್ತಿತ್ವವನ್ನು ಪಡೆದಿದ್ದಾರೆ ಈ ಏರಿಯಾದಲ್ಲಿ, ಬೆಳಗಾವಿ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಅವ್ರು ತಾವು ವ್ಯಕ್ತಿ ಎಲ್ಲ ನಿಂತುಕೊಂಡು ಗೆದ್ದು ಬರುವಂಥ ಒಂದು ವಾತಾವರಣ ನಿರ್ಮಿಸ್ಕೊಂಡು ಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಇವತ್ತು ಬಿ ಜೆ ಪಿ ಅಂಥ ಸ್ಥಿತಿ ಒಳಗೆ ಅದನ್ನ ಯಡಿಯೂರಪ್ಪನವ್ರನ್ನ ಬಿಟ್ಟ ಅಥವಾ ವಿಜೇಂದ್ರವ್ರನ್ನ ಬಿಟ್ಟ, ವಿಜೇಂದ್ರನ ಬಿಡೋದಂದ್ರೆ ಏನೋ ಯಡಿಯೂರಪ್ಪನ ಬಿಟ್ಟಂಗನ ಬಿಟ್ಟೆ ಇವತ್ತು ಗೆಲ್ಲೋ ಸ್ಥಿತಿ ಅದನ್ನು. ಅಥವಾ ಇವನ್ ನಮ್ಮ ಈ ಒಂದು ವಿಶೇಷವಾಗಿ ಅನಂತಕುಮಾರ್ ಜೊತೆಗಿದ್ದಂಥ ಅವ್ರ ಜೊತೆಗೆ ಬಂದಂಥ ನಮ್ಮ ಸಂತೋಷ್ ಕುಮಾರ ಸಂತೋಷ್ ಅವರು ಬೇಲ್ ಸಂತೋಷ್ ಅವರು ಅವರಾದರೂ ಈ ಒಂದು ಬಿ ಜೆ ಪಿ ಗೆಲ್ಲಂತ ಕೊಡುವಷ್ಟು ಮಟ್ಟಿಗೆ ನಾಯಕತ್ವ ಬೆಳೆಸ್ಕೊಂಡಿದ್ದಾರೆ. ಹೋಗ್ರಿ ಪ್ರಹ್ಲಾದ್ ಜೋಶಿ ಅವರಾದರೂ ಬೆಳೆಸ್ಕೊಂಡಿದ್ದಾರೆ, ಯಾರಿದ್ದಾರಂಥವ್ರು ಹೋಗ್ರಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೋಗಿದ್ದಾರೆ ನಡುಕನು ಪಕ್ಷಾಂತರಿ ಆಗಿದ್ದರು ಆ ಮತ್ತು ಬೇರೆ ಅವ್ರಿಗಾದರೂ ಸಾಧ್ಯ ಇದನ್ನು. ಯಡಿಯೂರಪ್ಪನವ್ರ ಮಟ್ಟಕ್ಕೆ ಬಿ ಜೆ ಪಿಯಲ್ಲಿ ಒಬ್ಬ ವ್ಯಕ್ತಿ ಅದಾನ ಸಮರ್ಪದಾಗ ಬೆಳೀತಾರೆ ಆ ಮತ್ತು ಬೇರೆ ಈಗಂತ ಸಾಧ್ಯ ಇಲ್ಲ ತುರ್ತು. ಯಾಕಂತಂದ್ರೆ ನಾವು ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ವಿಚಾರ ಮಾಡಿದಾಗ ಯಡಿಯೂರಪ್ಪನವರು ತಮ್ಮ ಮಗನ ತಂದಿಟ್ಟಿದ್ದಾರೆ, ಆ ಮಗ ಅವರು ತಮ್ಮ ಮಗನ ಚೆನ್ನಾಗಿ ತಯಾರು ಮಾಡಿದ್ದಾರೆ, ಅವರು ಚೆನ್ನಾಗಿ ಹೋರಾಟ ಮಾಡ್ತಾರೆ. ವಿಜೇಂದ್ರ ಅವರು ತಮ್ಮ ಧ್ವನಿಯನ್ನು ಏರಿಸಿ ಹೇಳುವಂಥದ್ದು ವಿಶೇಷವಾಗಿ ತಂದೆ ಮಾರ್ಗದರ್ಶನದ ಮತ್ತು ಅದ್ರ ಜೊತೆಗೆ ಇಲ್ಲಿ ದಿಲ್ಲಿವರೆಗೆ ಎಲ್ಲ ಸಂಬಂಧ ಸರಿಯಾಗಿ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಇಲ್ಲಿವರೆಗೆ ಮೋದಿ ಮತ್ತು ಶಾರ್ ಅವರಿಂದ ಒಂದು ಸ್ವಲ್ಪ ದೂರ ಇದ್ದರು ಅವರು ಯಡಿಯೂರಪ್ಪನವರು, ಅವರು ದೂರ ಸರಿಸೋ ಪ್ರಯತ್ನ ಮಾಡಿದರು, ಅವ್ರ ಮನೆ ಕಳಿಸ್ಬೇಕು ಅಂತ ಪ್ರಯತ್ನ ಬೇರೆ ಸಂತೋಷ್ ಮತ್ತು ಮೋದಿ ಮತ್ತು ಜೊತೆಗೆ ಶಾರ್ ಅವರು ಮಾಡಿದರು, ವಿಧಾನಸಭಾ ಚುನಾವಣೆ ಅಂತ ಸಾಕಷ್ಟು ಮಾಡಿದರು, ತಜಿಪೂರ್ವದಲ್ಲೂ ಮಾಡಿದರು. ಅವ್ರನ್ನ ವಯಸ್ಸಿನ ಕಾಲದಿಂದ ಮತ್ತಿನ ಕಾಲದಿಂದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿಸಿ ಮತ್ತೇನು ಮಾಡಿ ಅವ್ರನ್ನ ಏನಪ್ಪ ಅಂದ್ರೆ ಮಗ್ನ ಮುರಿಬೇಕು ಅನ್ನೋದು ಪ್ರಯತ್ನ ಅವರು ಮಾಡಿದರು. ಆದರೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅದು ಮತ್ತು ನನ್ನ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಸ್ವಲ್ಪ ಏನಾದರೂ ಬಿ ಜೆ ಪಿ ಉಳಿದಿದ್ರೆ ಯಡಿಯೂರಪ್ಪನವ್ರ ಕಾರಣದಿಂದ ಅನ್ನೋದು ಸಹಿತ ಅಷ್ಟು ಸತ್ಯ. ಯಾಕಪ್ಪ ಅಂತಂದರೆ ಯಡಿಯೂರಪ್ಪನವರು ಒಂದು ಏನು ಈ ಸ್ಟೇಟಲ್ಲಿ ಒಂದು ಲಿಂಗಾಯತ ಲಾಬಿ ಜೊತೆಗೆ ಗುರುತಿಸಿಕೊಂಡು ಅವರು ಇದ್ದಾರೆ. ಲಿಂಗಾಯತ ಲಾಬಿ ಜೊತೆಗೆ ಈಗ ಮನೆ ದೇವೇಗೌಡರದ್ದು ಒಂದು ಸ್ವಲ್ಪ ಕುಳಿತ ತಕ್ಷಣ ಸ್ವಲ್ಪ ಮಾನ ಉಳಿಸ್ಕೊಳ್ಳೋಂಥ ಒಂದು ಹತ್ತು ಮಸೀಲು ತೊಂಬಿದ್ದು ನಾವು ನೋಡ್ಕೊಳ್ಳಿದ್ವಿ. ಹೀಗಾಗಿ ಇವತ್ತು ಈ ಒಂದು ಸಿಚುವೇಶನ್ದಲ್ಲೇ ರಮೇಶ್ ಅವರು ಅವ್ರ ಕೆಳಗಿಳಿಯೋ ತನಕ ಪ್ರಚಾರಕ್ಕೆ ಹೋಗೋದ್ರು ಅನ್ನೋಂಥ ಮಾತಾಗಲಿ, ನಮ್ಮ ಯತ್ನಾಳರ ಸದಾ ವಿರೋಧ ಆಗಲಿ, ಕಿರಿಕಿರಿ ಆಗಲಿ, ಈ ಒಂದು ಬಿ ಜೆ ಪಿಗೆ ಸದಾ ತಳ್ಳುವ ವಿಷಯ ಅಂತ ಇವರೆಲ್ಲ ಈ ರೀತಿ ಮಾಡೋದ್ರಿಂದ ಬಿ ಜೆ ಪಿ ಬೆಳೀತಿದ್ದಾನ ಉಳಿತಿದ್ದಾನ ಅನ್ನೋ ಸಹಿತ ಅಷ್ಟೇ ಚರ್ಚಾ ವಿಷಯ ಆಗಿದೆ. ಇದು ಬಿ ಜೆ ಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಮೇನ್ ಪ್ರಶ್ನೆಗೆ ಉತ್ತರ ಇಲ್ಲ. ಏನು ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಬಿ ಜೆ ಪಿಯಲ್ಲಿ ಯಾರಿದ್ದಾರೆ ಮತ್ತು ಯಡಿಯೂರಪ್ಪನವ್ರಿಗೆ ತಮ್ಮ ಮಗನ ಬಿಟ್ಟು ಮತ್ತೊಮ್ಮೆ ಬೆಳೆಸೋ ಉದ್ದೇಶ ಇಲ್ಲ, ಅವನ ನಾಯಕ ಮಾಡ್ಕೊಳ್ಳೋದು ಸ್ಪಷ್ಟವಾಗಿ ಅವ್ರ ಉದ್ದೇಶದ. ಮತ್ತು ಯಾಕಪ್ಪ ಅಂದರೆ ಕುಟುಂಬ ರಾಜಕೀಯ ಎಲ್ಲರಲ್ಲೂ ಅದ, ಇಲ್ಲಿ ಕುಟುಂಬ ರಾಜಕೀಯ ಬಿಟ್ಟು ಯಾರಾದರೂ ರಾಜಕೀಯ ಮಾಡ್ತಾ ಇದ್ದಾರೆ ಒಬ್ಬರಾದರೂ. ಅದಕ್ಕಾಗಿ ಯತ್ನಾಳವ್ರು ಏನೋ ಮಾತಾಡಲಿ, ಕುಟುಂಬ ರಾಜಕಾರಣ ಜೋಡಿ ಮಾಡೋರು ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಕೆಲವು ಕಡೆ ವಿರೋಧ ಮಾಡ್ತಾರೆ, ವಿರೋಧ ಅವಶ್ಯಕ್ಕೆ ಕೂಡಿದ ಅವ್ರ ವ್ಯಕ್ತಿತ್ವ ಒಂದಂತಲ್ಲ ಅನುಕೂಲ ಸಿಂಧು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಯಡಿಯೂರಪ್ಪನವರ ಬಿಟ್ಟು ನಾವು ಬಿ ಜೆ ಪಿಯನ್ನು ಕರ್ನಾಟಕದಲ್ಲಿ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಿಜೇಂದ್ರ ಅವರು ಕೆಳಗಿಳಿಯೋ ಸಾಧ್ಯ ಭಾಳ ಕಡಿಮೆ. ಒಂದು ವೇಳೆ ಮೂರು ಸೀಟುಗಳು ಬಿದ್ದರೂ ಸಹಿತ ಅಷ್ಟರ ಮಟ್ಟಿಗೆ ಪ್ರಭಾವ ಆಗಿ ಅವರು ಅವರನ್ನು ಕೆಳಗಿಳಿಸೋದಕ್ಕೆ ಯಡಿಯೂರಪ್ಪರು ಒಪ್ತಾರ ಅನ್ನುವಂಥದ್ದಿಲ್ಲ. ಯಾಕಂದರೆ ಇವತ್ತು ಏನಾದರೂ ಇದರಲ್ಲಿ ಏನೋ ನಮ್ಮ ಮೈಸೂರು ಭಾಗದಲ್ಲೇ ಅಥವಾ ನಮ್ಮ ಈ ಒಂದು ಚನ್ನಪಟ್ಟಣದಲ್ಲೇ ಬಿ ಜೆ ಪಿ ಅಥವಾ ಈಗ ನಮ್ಮ ಜೆ ಡಿ ಎಸ್ ಸೋತಾರೆ, ಅದು ಜೆ ಡಿ ಎಸ್ ಕಾರಣ ಆಗ್ತದೆ, ಅವರು ಎಚ್ ಡಿಗೆ ಕಾರಣ ಆಗ್ತಾರೆ. ಮತ್ತು ಬಿ ಜೆ ಪಿ ಸ್ವತಃ ಮೋದಿ ಅವರು ಹೇಳಿದ್ರು ಸಹಿತ ಅವ್ರು ಕೇಳಿಲ್ಲ, ಹೆಡ್ ಹೇಳಿದರು ಅದು ಶಾರ್ ಅವರು ಸೂಚನೆ ಕೊಟ್ಟರು ಕೇಳಿಲ್ಲ, ನಮ್ಮ ಅವ್ರು ನಿಲ್ಲಬೇಕು ಅನ್ನೋದು ಮಾಡಿದರು. ಮತ್ತು ಅವರು ಓಡಿ ಹೋಗುವಂಥ ನಮ್ಮ ಯೋಗೇಶ್ವರ ಅವರು ಓಡಿ ಹೋಗುವಂಥ ವಾತಾವರಣ ಕ್ರಿಯೇಟ್ ಮಾಡಿದರು. ಇನ್ನು ಸಿಗ್ಗಾವುದಲ್ಲ, ಸ್ವತಃ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಅವರು ಹೇಳಿದ್ದಾರೆ, ಅವರು ಮೇಲೆ ಹೋಗ್ತದೆ ಅದು. ಇನ್ನು ಉಳಿದಿದ್ದೇನಪ್ಪ ಅಂದ್ರೆ
ಈ ಬಳ್ಳಾರಿ ಬಳ್ಳಾರಿಯಲ್ಲೂ ಜನಾರ್ದನ ರೆಡ್ಡಿ ಇದ್ದಾರೆ ಮತ್ತೆ ನೋಡೋದಲ್ವರ ಅಂದಾಗ ಅವ್ರ ಮೇಲೆ ಹೋಗ್ತದೆ ನಾ ವಿಜಯದ ಮೇಲೆ ಬಂದು ಬೀಳ್ತದೆ ಅನ್ನೋದು ಒಂದು ದೂರದ ಮಾತು. ಅದನ್ನು ಮೋಸ್ಟ್ ಪ್ರಾಬಬಲಿ ಚರಿತ್ರದಲ್ಲಿ ಒಪ್ಪಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಇದು ಈ ರೀತಿ ಅವ್ರ ತೆಕ್ಕಾಳಿಂದಾಗಿ ಮೂರೂ ಬಿ ಜೆ ಪಿ ಬಿಟ್ಟೆ ಅಥವಾ ಬಿ ಜೆ ಪಿ ಕೈ ಬಿಟ್ಟೆ ಅಥವಾ ಒಂದು ಜೆ ಡಿ ಎಸ್ ಕೈ ಬಿಟ್ಟು ಇನ್ನೆರಡು ಬಿ ಜೆ ಪಿ ಕೈ ಬಿಟ್ಟು ಹೋಗ್ಬೋದಾ ಈ ಉಪಚುನಾವಣೆ ಅನ್ನೂ ಸಹಿತ ಅಷ್ಟು ಮುಖ್ಯ ಆಗಿದೆ. ಅಂದರೆ ಇವರ ಒಳಗಿನ ಜಗಳ ನಾಳೆ ಬೇರೆ ರೀತಿ ಪರಿಣಾಮ ಬೀರ್ಬೋದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನಂತೀರಿ ಇದಕ್ಕೆ? ಯಡಿಯೂರಪ್ಪ ಬಿಟ್ಟು ಮತ್ತೆ ಯಾರು ನಾಯಕರು ಇದ್ದಾರಾ ಬಿ ಜೆ ಪಿಯಲ್ಲಿ? ನೀವು ನಾವು ಹುಡುಗನ ಉತ್ತರ, ನೀವು ಹುಡುಗರು ನಾವು ಹುಡುಗನು ಅಂತ ಹೇಳ್ತಾ ಇದು ಇವತ್ತಿನ ಈ ಸದ್ದು ನೋಡೋದಂಥ ಟ್ರೆಂಡಿಂಗ್ ನ್ಯೂಸ್. ಅದರ ಮೇಲೆ ನನಗೆ ತಿಳಿದಂಥ ನನ್ನ ಅನುಭವಕ್ಕೆ ಬಂದಂಥ ಮಾತು ತಮ್ಮನ್ನು ಎಂದುಕೊಳ್ಳಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಳಿಗ್ಗೆ ಬರ್ರಿ. ಹೇಳಿ ಸಿತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.